ಈ ಸೋಷಿಯಲ್ ಮೀಡಿಯಾನೇ ಹಾಗೆ ದಿನ ಬೆಳಗಾಗೋದ್ರಲ್ಲಿ ವ್ಯಕ್ತಿಗೆ ನೇಮು ಫೇಮು ಎಲ್ಲವನ್ನು ತಂದುಕೊಡುತ್ತೆ. ತನ್ನ ಕನಸನ್ನೆಯಿಂದನೇ ಕೂಡ ಇಡೀ ಜಗತ್ತನ್ನು ತನ್ನತ್ತ ನೋಡುವಂತೆ ಮಾಡಿದಂಥ ಪ್ರಿಯ ವಾರಿಯರ್ ಇರ್ಬೋದು, ಮೊನ್ನೆ ಮೊನ್ನೆ ಅಷ್ಟನ್ನೇ ಕೂಡ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದಂಥ ಸಾಮಾನ್ಯ ವ್ಯಕ್ತಿ ಈ ರಾಜ್ಯದ ಸಿ ಎಂ ಅಂತ ಅನ್ನಿಸ್ಕೊಂಡಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಆಗಿದ್ದು ಸೋಷಿಯಲ್ ಮೀಡಿಯಾದಿಂದ. ನಾ ಯಾರ ಬಗ್ಗೆ ಯಾವ ಸಾಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆ ವ್ಯಕ್ತಿಯನ್ನು ನೀವು ಈಗ ಸುವರ್ಣ ನ್ಯೂಸ್ನಲ್ಲಿ ಕಣ್ಣಾರೆ ನೋಡ್ಬೋದು, ಒಮ್ಮೆ ನೋಡ್ಕೊಂಬಿಡಿ. ಎಸ್, ಇವರೇ ನಾನೀಗ ಹೇಳಲಿಕ್ಕೆ ಬಂದಂತಹ ಚೆನ್ನಮಾಯಿಗೌಡ್ರು. ಚೆನ್ನಮಾಯಿಗೌಡ್ರೇ, ನಮಸ್ಕಾರ ನಿಮಗೆ. ನಮಸ್ಕಾರ. ಎಸ್, ಮೊನ್ನೆ ಮೊನ್ನೆ ನೀವು ಮಾಡಿದಂಥ ಒಂದು ಡ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಯಿತು, ಫುಲ್ ಹೆಸರಾಯಿತು, ಓ ಸಿ ಎಮ್ ಎ ಡ್ಯಾನ್ಸ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಇತ್ತು. ಏನಾಯ್ತು ಅವತ್ತು? ನಮಗೆ ಏನಿಲ್ಲ, ಒಂದು ಸಾವಯವ ಕೃಷಿಗೆ ಅಂತ ಹೋಗಿದ್ಮು, ಸಾಲಕ್ಕೊಬ್ಬೊಬ್ರು ಅಂತ ಕರ್ಕೋಗಿರು. ಅಲ್ಲಿ ಹೋಗಿ ಏನಾದರೂ ಊಟ ತಿಂಡಿ ಸಾವಯವದ್ದು ಯಾವಾರ ಏನು ಸಾವಯವ ಬೆಳಿಬೋದು, ಏನು ಮಾಡಿ ತಿಂದರೆ ಒಳ್ಳೆಯದು ಆರೋಗ್ಯಕರ ಅಂತ ಎಲ್ಲ ಒಂಥರ ಸಂತೋಷ ಆಯಿತು. ಸಂತೋಷ ಆದಮೇಲೆ ಎಲ್ಲ ಒಂದು ನೂರಾರು ಜನ ಇದ್ದರು, ಅಧಿಕಾರಿಗಳು ಇದ್ದರು, ಎಲ್ಲ ಒಳ್ಳೆಯವರೆಲ್ಲ ಎಲ್ಲ ಒಳ್ಳೆಯವರಿದ್ದರು. ಆಗ ಏನಾಯಿತು, ಸಂತೋಷಕ್ಕೆ ಒಬ್ಬೊಬ್ಬರು ಪದ ಹೇಳೋದು, ಒಬ್ಬರು ಮಾತಾಡೋದು, ನಿಗಿಸೋದು, ನೆಗೆದು ಮಾಡಿದ್ರು. ಅದಕ್ಕೆ ನನಗೊಂದು ಬರೆದ್ರು, ಬರೆದತ್ತೆ ನಿಮ್ದೇನು ಬಂದತ್ತೆ, ನಂದು ಎರಡು ಮಾತಾಡಿ ಒಂದು ಡ್ಯಾನ್ಸ್ ಮಾಡಬೇಕು ಅಂದರು. ನಾನು ಇಂದಲಿಂದು ನಾನು ಒಂದು ಡ್ಯಾನ್ಸ್ ಮಾಡೋಂಥ ಮಾಸ್ಟರ್ ನಾನೇ. ಆಗಿನಿಂದು ಯಾವ್ದಾರಲ್ಲಿ ಒಂದು ಸಂತೋಷ ಬಂದಾಗ ನನಗೆ ನಾನೇ ಸಂತೋಷ ತಗೋತೀನಿ. ಏನು ಕೊಟ್ಟಿರು ಶಿವ ಅವನೇ ಕೊಡೋವನು, ಕೊಡೋದು ಯಾರೂ ಕೊಡಬೇಕಾಗಿಲ್ಲ, ಶಿವನೇ ಕೊಡೋದು. ಆ ಸಂತೋಷದಿಂದ ನಾನು ಅಲ್ಲೊಂದು ಡ್ಯಾನ್ಸ್ ಮಾಡಿ ಭಾಳ ಭಾಳ ಸಂತೋಷ ತಗೊಂಡು ನೆಮ್ಮದಿಯಾಗಿ ಅಲ್ಲಿಂದ ಒಂದು ಮಾಡ್ಕೊಂಡು ಬಂದಿ ನನಗೆ. ಓಕೆ, ನಿಮ್ಮ ಏಜ್ ಎಷ್ಟು? ನಮ್ಗೆ ಈಗ 55 ವರ್ಷ ಆಗಿದೆ. ನೋಡಿದೆ ನಾನು ಆ ವಿಡಿಯೋನಲ್ಲಿ, ಸಖತ್ತಾಗಿ ಕುಣಿತೀರ. ಅದು ಇದರಲ್ಲಿ ಈ ಏಜಲ್ಲಿ ಕುಣಿಯಕ್ಕೆ ಹೇಗೆ ಸಾಧ್ಯ ಅಂತ? ಹೇಗೆ ಸಾಧ್ಯ ಅಂದರೆ ನಾನು ಜೀವಾಮೃತದ್ದು ಕಾಲಿಂದು ನಾನು ರೈತ, ನಾನು ಚಿಕ್ಕರಿಂದ ರೈತ ಮಾಡ್ಕೊಂಡು ರೈತ ನಾನು ಕಾಲ ಎಲ್ಲದರಲ್ಲೂ ನಾನು ಯಾವ್ದಾದ್ರೂ ನಾನು ಮನ್ಸು ಕೊಟ್ಟು ಕೈಲಿದ್ದರೆ ಕೈಲಾಸ ಅಂದಾಗ ಮನಸ್ಸಿದ್ರೆ ಮಾರ್ಗ ಅಂತ ಯಾವ್ದಾದ್ರೂ ಒಂದು ಮನ್ಸು ಕೊಟ್ಟು ನಾನು ನೂರಂಟಾದ ವ್ಯವಹಾರಗಳನ್ನು ನಾನು ನನ್ನ ಕೈಲಾದದ್ದ ಮಾಡಿದ್ದೀನಿ ಪರಮಾತ್ಮ ಕೊಟ್ಟಿರೋದ. ಓಕೆ, ಈಗ ವಿಡಿಯೋ ಬಂತಲ್ಲ, ಆ ವಿಡಿಯೋ ಬಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಎಮ್ ಎ ಕುಣಿದ್ರು ಅಂತ ತುಂಬ ಜನ ಮಾತಾಡಿದ್ರು. ನಿಮ್ಮನ್ನ ಯಾರು ಕೇಳಿದ್ರೆ ಹತ್ರ ಫೋನ್ ಮಾಡಿ, ನಿಮ್ಗೆ ಗೊತ್ತಿದ್ದವರು? ಇಲ್ಲ, ನಮ್ಮೇನು ಕೇಳಲಿಲ್ಲ, ಅದಕ್ಕೆ ಹೇಳಿದ್ರು ಸಿ ಎಮ್ ಅವರೇ ಕುಡಿದವ್ರೆ ಅಂತ ಹೇಳಿದ್ರು. ಇಲ್ಲಪ್ಪ, ಸಿ ಎಮ್ ಅವ್ರು ಕುಡಿದಿಲ್ಲ, ನಾನೇ ಚನ್ಮಯ್ಯಗೌಡ ಕುಡಿದಿರೋದು. ನಾನು ಅದು ಮೈಸೂರು ಜಿಲ್ಲೆ, ಇದರಿಂದ ನಾನು ಒಬ್ಬ ಆ ಥರ. ಆಗಿನಿಂದ ಅವರು ಹಣಕಾಸು ಮಂತ್ರಿ ಆಗಿದ್ದಾಗಲೂ, ಸಿ ಎಮ್ ಅಂತ ಹಣಕಾಸು ಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ನಮ್ಮೂರಿನಲ್ಲಿ ಓ ಏನಪ್ಪ ಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಹಂಗೆ ಇದ್ದೆ ಅಂತ ಅಂತಿದ್ರು. ಅದೇ ತಮಾಷೆಲಿ ನಾನು ಸಂತೋಷದಿಂದ ನಮ್ಗೆ ಭಾಳ ಅವರು ನಮಗೆ ಒಂಥರ ಪ್ರಿಯಕರ, ಅವ್ರು ಕಂಡಾಗ ನನಗೂ ಒಂಥರ ಸಂತೋಷ ಆಗೋದು. ಈಗ ನಿಮ್ಮ ಮಾವ ಭಾವ ನಿಮ್ಮ ನಡೆ ಎಲ್ಲ ಒಂಥರ ಸಿ ಎಮ್ನ ಓಲೋ ಥರನೇ ಇರುತ್ತೆ, ಇದೆಂಗೆ ಸಾಧ್ಯ? ಏನೇ ದೇವ್ರು ಏನೇ ದೇವ್ರು ಕೊಟ್ಟಿರೋದು ನಮಗೇನು ಗೊತ್ತಿಲ್ಲ. ಶಿವ ಏನು ಬ್ರಹ್ಮ ತೃಷ್ಣ ಮಾಡಿರೋದು, ನಾವೇನು ತೃಷ್ಣ ಮಾಡಿಲ್ಲ, ಅವ್ರೇನು ತೃಷ್ಣ ಮಾಡ್ಕೊಂಡಿಲ್ಲ. ಏನಾದ್ರಿಂದ ಒಂದು ವಾಸನೆ, ಅದೇನು ಹೇಳ್ತಲ್ಲ ಗಂಧದಿಂದ ಒಂದು ಶ್ರೀಗಂಧ ಹೊಡೆದಂಗೆ ವಾಸನೆ ಅಂದ, ಅವರಿಂದ ನನಗೊಂದು ಒಂಚೂರು ವಾಸನೆ ಬಂದಂಗೆ ಆಯಿತು ಅಷ್ಟೇ. ಭಾಳ ಫೇಮಸ್ ಆಗೋದ್ರಿ. ಹೌದು, ಏನೋ ಅಂದ. ಸರಿ, ಈಗ ನೀವು ಇಲ್ಲಿ ಊರಲ್ಲಿ ಏನು ಕೆಲಸ ಮಾಡ್ತೀರಿ? ನಿಮ್ಗೇನು ಜಮೀನಿದೆ, ಎಷ್ಟು ಜಮೀನಿದೆ, ಏನು? ನಮ್ಗೆ ಒಂದು 8 ಎಕರೆ ಜಮೀನಿದೆ. ನಾವು ಮಾತ್ರ ಇಲ್ಲಿ ಏನೇ ಗೊತ್ತಾ, ಇಲ್ಲಿ ಇಂಥ ಬೋರಲ್ಲಿ ಒಂದು 6-7 ಎಕರೆ ಬೋರಲ್ಲಿ ನಾನು, ಇಲ್ಲಿ ನೀರೇ ಇಲ್ಲ, ಸುತ್ತಮುತ್ತ ಯಾವುದೂ ಇಲ್ಲ, ಈ ಭೂಮಿ ಹುಟ್ಟುತ್ತವಿಂದ ಒಂದು ದಿವಸ ಮಾಡಿಲ್ಲ. ನಾನು ಇಲ್ಲಿಗೆ ಬಂದು ಮನೆಯಿಂದ 1.5 ಕಿಲೋಮೀಟ್ರ್ ನೀರು ತಗೊಂಬಂದು ಇಲ್ಲಿ ಸಾವಯವ ಕೃಷಿ ಮಾಡ್ಕೊಂಡು 12 ವರ್ಷದಿಂದ ನಾನು ತೆಂಗು ಬಾಳೆ ಪರಂಗಿ ಸೀಬಿ ಸಪೋಟ ಮಾವು ಹಲಸು ಎಲ್ಲ ಪ್ರತಿಯೊಂದು ನಮ್ಮ ಆರೋಗ್ಯಕರವಾಗಿ ನಾನು ಇಲ್ಲಿ ಸಂಪನ್ನ ಮಾಡಿ ಅಪರ ಸಂಪನ್ನ ಎಲ್ಲ ಅಂತಾರೆ, ಸಂಪನ್ನ ಮಾಡಿಲ್ಲ ನಾನು ಇಲ್ಲಿ ಈ ಭೂಮಿಲಿ. ಏನು ಸಂಪನ್ನ ಮಾಡೀನಿ ಅಂದರೆ ನನ್ನ ಆರೋಗ್ಯಕ್ಕೆ ಒಳ್ಳೊಳ್ಳೆ ತಿಂದಿದ್ದೀನಿ. ನವಲು ಗಿಣಿ ಪಕ್ಷಿಗಳು ತಿನ್ಸಿನಿ, ಬಸವಣ್ಣ ಸಾಕ್ತೀನಿ, ಕುರಿ ಸಾಕ್ತಾ ಇದ್ದೀನಿ. ಇಲ್ಲಿ 4 ಜನ ನಮ್ಮ ಲೇಬರ್ಗಳು ಇದ್ಕೊಂಡು ಎಲ್ಲ ಸಂತೋಷದಿಂದ ತಿನ್ಕೊ ಉಣ್ಕೊಂಡು ಸಂತೋಷವೇ, ಅದೇ ನಮ್ಮ ಆಸ್ತಿ ರೀ. ನೀವು ಅಷ್ಟೇ ಅಲ್ಲ, ನೀವು ಬರೀ ರೈತರು ಅಷ್ಟೇ ಅಲ್ಲ ರೀ, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಎಲ್ಲ ಮಾಡಿದ್ರಿ ಅಂತಂದರೆ ಯಾವ ಸಿನಿಮಾಗಳು, ಏನು ಪಾತ್ರ? ನಾವು ಸಿನಿಮಾದಲ್ಲಿ ಮಾಡಿದ್ ಮಾರ್ದ ತಿಕ್ಕಲು ಪುಕ್ಕಲು ಅಂತ ಮಾಡರ್ನ್ ಗೌಡ್ ಮಾಡಿದ್ವಿ. ಈರಪುರದ ಈರಮಾಸ್ತಿಲಿ ಒಂದು ಯಜಮಾನ್ ಪಾತ್ರ ಮಾಡಿದ್ವಿ. ಕರಾಳ ರಾತ್ರಿಯಲ್ಲಿ ಒಂದು ಎಮ್ಮೆಲ ಪಾತ್ರ ಮಾಡಿದ್ವಿ. ನಾನು ಯಾವುದೇ ಒಂದು ಇದ್ರೂ ಮಾಡಬೇಕು ಅಂತ ಅಂತ ಅಂದರೆ ಮನಸ್ಸು ನಾನು ಕೈಲಾಗದು ಎಂದು ಕೈ ಕಟ್ಕ ಕುಂತ್ಕೋದಿಲ್ಲ, ಸಾಗೋದು ಮುಂದೆ ಕೆಲಸವಂತ ಕೈಲಾದ ಮಾಡ್ತಾ ಇರ್ತೀನಿ ನಾನು. ಓಕೆ, ಈಗ ಒಂದು ಪ್ರಶ್ನೆ, ಅಷ್ಟೊಂದು ಸಿನಿಮಾ ಮಾಡಿದ್ರಿ, ಸಿನಿಮಾ ಮಾಡಿದ್ರು ಹೆಸರಾಗಲಿಲ್ಲ, ಏನೂ ಆಗಲಿಲ್ಲ, ಒಂದೇ ಒಂದು ಡ್ಯಾನ್ಸು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ವೈರಲ್ ಆಗಿ
ಫುಲ್ ಫೇಮಸ್ ಆದ್ರೆ ನೀವು ಏನ್ ಅನಿಸ್ತದೆ? ನನಗೆ ಬಹಳ ಬಹಳ ಸಂತೋಷ ಆಯ್ತದೆ. ನಮ್ಮ ರಂಗಸಮುದ್ರ ರಮೇಶ್ ಅವರು ಇಂಥದ್ದು ಇದ ಮೇಳ ಬಾ ಅಂದ್ರೆ ನಾನು ಒಳ್ಳೆತನ ನೋಡಿ ಎಲ್ಲಾರು ಪಾಪ ನೀನು ಯಾವ್ದು ಆರ್ಕ್ ಬೇಕಾದ್ರೆ ಆಳ್ನಿಂದ ದಿವಾನಿಂದ ಇದ್ಕಂಡು ಮಾಡ್ತಿದ್ದೆ ಅಂತ ಟೈಮ್ನಲ್ಲಿ ಒಂದು ಮೂಟೆನೂ ಓದ್ತಿದ್ದೀನಿ ಅವ್ರಿಗೆ. ಅವ್ರಿಗೆ ಸಂತೋಷ ಆಗೇನು ಗೊತ್ತಾ, ಪಾಪ ಒಳ್ಳೆ ಮನಸ್ಸು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಎಲ್ಲ ಕೆಲಸನೂ ಮಾಡ್ತೇನೆ ಅಂತ ಪಾಪ ಅವರು ನಮ್ಮ ರಂಗಸಮುದ್ರ ರಮೇಶ್ ಅವರು ನಮ್ಮ ಕರ್ಕೋಗಿದ್ರು. ನಾವು ಅಲ್ಲಿ ಹೋಗಿ ಅಲ್ಲಿ ಏನೋ ಒಂದು ಹಂಗೆ ಮಾಡ್ದತ್ಕ ಒಂದು ಏನೋ ಭಾಳ ಭಾಳ ಸಂತೋಷ ಆಯಿತು. ಇಷ್ಟೆಲ್ಲ ವೈರಲ್ ಆದಮೇಲೆ ತುಂಬ ಜನ ಫೋನ್ ಮಾಡ್ತಿದ್ರು ನಿಮಗೆ, ಸಾಕಷ್ಟು ಫೋನ್ಗಳು ಬರ್ತಿದ್ವು. ನಿಮ್ಮ ಮನೆಯವರು ಈಗ ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಮಕ್ಳು ಇರ್ಬೋದು, ಅವ್ರು ಯಾವ ಥರ ತಗೊಂಡ್ರಿ ಈ ವಿಚಾರನ ಅಂತ? ಅಯ್ಯೋ ನಮ್ಮ ಮನೆಯವರೇ ಏನಪ್ಪ ಏನಾಗೋದೇನೋ ಏನೋ ಏನಪ್ಪ ಹಿಂಗೆ ಸಿದ್ದರಾಮಯ್ಯ ಅಣ್ಣನಿಗೆ ಕೆಟ್ಟ ಹೆಸರು ತರಿಸ್ಬಿಟ್ಟಿಲ್ಲ ಹಂಗೆ ಮಾಡಿದೆಯಲ್ಲ ಅಂತ ಯಾರ್ಯಾರು ಅಂದರು ಅಂತ ಅಂದರು. ಅದಕ್ಕೆ ನಾನು ಅಂದಿ ನೋಡ್ರಪ್ಪ ಯಾರೂ ಇಲ್ಲ, ಸಿದ್ದರಾಮಯ್ಯ ಅಣ್ಣನ ಮಾಡಿಲ್ಲ, ಮಾಕ್ನಳ್ಳಿ ಚನ್ಮಯ್ಯಗೌಡ್ರೆ ಮಾಡಿರೋದು. ಅವ್ರು ಏನಾರು ಅನ್ಬೇಕಾದ್ರೆ ಒಂದು ಬಾಯಿ ತೊಳ್ಕೊ ಮಾತಾಡಿ, ಅಪ್ಪಪ್ಪ ಅವ್ರು ಇಲ್ಲ ನಾವು ಯಾಕೆ ನಾವು ಅವ್ರು ನಾವು ಇನ್ನೊಬ್ಬರ ಬೊಯ್ದಾಲಿ ಆಡೋದಾಲಿ ಇನ್ನೊಬ್ಬರು ಅಲ್ಗಳಿದ್ದಾಲೆ ನಂದು ಹುಟ್ಟು ಜೀವ ಅಂತ ಇದ್ದು ನಂದು ಬಂದಿಲ್ಲ ನಮ್ಮ ಹೋಮ್ಸ್ತಲೆ ನಮಗೆ. ಓಕೆ ಚನ್ಮಯ್ಯಗೌಡ್ರೆ ನೋಡಿ ಕೇಳಿದ್ರಲ್ಲ, ಇವರೇ ಚನ್ಮಯ್ಯಗೌಡ್ರು, ಸಿದ್ದರಾಮಯ್ಯನವರೆಲ್ಲ ಡ್ಯಾನ್ಸ್ ಮಾಡಿದ್ದು. ಆದರೆ ಇವರ ಜೀವನ್ಮುಖ, ಇವರು ಜೀವನದ ರಸವನ್ನು ಸವಿತಾ ಇರ್ತಕ್ಕಂತಹ ಒಂದು ಸಂದರ್ಭ ಮತ್ತು ಆ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಎಂಥವರು ಕೂಡ ಇವರ ಹಾದಿಯಲ್ಲೇ ಸಾಗಬೇಕು ಅಂತಲೇ ಕೂಡ ಅನಿಸುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧ್ಯಮ್ ಚಿನ್ಕುಳ್ಳಿ, ಸುವರ್ಣ ನ್ಯೂಸ್, ಬನ್ನೂರು.